ಎಲ್ಲವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅನ್ಯಾಯ ಎಲ್ಲವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅನ್ಯಾಯ ಅನ್ಯಾಯ ನ್ಯಾಯ ಬೇಕು. ನಮಸ್ಕಾರ, ನನ್ನ ಹೆಸರು ಡಾಮಿನಿಕ್ ಅಂತ, ನಾನು ಪಬ್ ನಡೆಸೋ ಮ್ಯಾನೇಜರ್. ನಾವು ಯಾವಾಗಲೂ ಬಂದುಬಿಟ್ಟು ಕನ್ನಡ ಸಾಂಗ್ ಹಾಕ್ತೀವಿ ಕ್ಲೋಸಿಂಗ್ ಟೈಮಲ್ಲಿ, ನಾವು ಯಾವಾಗಲೂ ಹಾಕ್ತೀವಿ. ನಾವು ಕನ್ನಡ ಅಭಿಮಾನಿಗಳೇ. ನಾವು ಇವತ್ತು ನಿನ್ನೆ ನೈಟು ಏನೋ ತಪ್ಪಾಗಿದೆ, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಇನ್ಮುಂದೆ ಈ ಥರ ಆಗೋಕ್ಕೆ ನಾವನ್ನು ಬಿಡಲ್ಲ. ನಾನೇ ಬಂದುಬಿಟ್ಟು ಪರ್ಸ್ನಲಾಗಿ ಇಲ್ಲೇ ನಿಂತ್ಕೊಂಡು ನಾನು ನೋಡ್ತೀನಿ. ಇನ್ಮುಂದೆ ಈ ಥರ ತಪ್ಪು ನಡೆಯಲ್ಲ. ನಾನು ಕನ್ನಡ ಸಾಂಗ್ ಹಾಕ್ತೀನಿ ಸರ್. ನಾನು ಅದನ್ನು ವಾರ್ನಿಂಗ್ ಕೊಟ್ಟು ಅವ್ರಿಗೆ ಬಂದ್ಬಿಟ್ಟು ನಾವು ಇನ್ಮುಂದೆ ಬಂದ್ಬಿಟ್ಟು ಅವ್ರನ್ನ ಇಟ್ಕೊಳ್ಳೋದ ಬೇಡ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಳ್ತಾರೆ ಸರ್. ಅಂಥವ್ರನ್ನ ನಾವು ಈ ಮುಂಚೆ ನಾವು ಅವ್ರನ್ನ ಬುಕ್ ಮಾಡೋಕ್ಕೆ ಮುಂಚೆನೆ ನಾವು ಅವ್ರಿಗೆ ಕ್ಲಿಯರ್ ಆಗಿ ನಾವು ಹೇಳ್ತೀವಿ. ನಾವು ಅವ್ರಿಗೆ ಈ ಥರ ಬಂದ್ಬಿಟ್ಟು ಕನ್ನಡ ಸಾಂಗ್ ಹಾಕ್ಲೇಬೇಕಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ ನಾವು ಅವ್ರನ್ನ ತಗೊಳ್ತೀವಿ ಸರ್. ಇನ್ಮುಂದೆ ಇಲ್ಲ ಸರ್, ಅದೇ ತಪ್ಪಾಯ್ತು ಸರ್. ಅದನ್ನು ನಾವು ಮಾಡ್ತೀವಿ ಸರ್. ಅದು ಕನ್ನಡ ಬೋರ್ಡು, ಅದನ್ನು ನಾನು ಚೇಂಜ್ ಮಾಡ್ತೀನಿ ನಾನು. ಇಲ್ಲ ಸರ್, ಹಂಗಲ್ಲ ಸರ್, ಮಾಡ್ತೀವಿ ಸರ್. ತಪ್ಪಾಯ್ತು ಸರ್. ಅದು ಅದ್ರ ಬಗ್ಗೆ ತಿಳ್ಸ್ಕೊಂಡು ನಾನು ಮಾತಾಡ್ತೀನಿ ಸರ್. ನಾನು ನಾನು ಎಚ್ ಎಸ್ ಆರ್ ಲೇಔಟ್ ಹೋಗಿದ್ದೆ ನಾನು ಅಲ್ಲಿ, ಅಲ್ಲಿಂದ ಬಂದೆ ಸರ್. ನಾನು ಅದೇ ಕನ್ನಡ, ಅದೇ ಸರ್, ನಾವು ಕನ್ನಡ ಅಭಿಮಾನಿಗಳೇ. ನಾವು ಹುಟ್ಟಿ ಬೆಳೆದಿರೋದು ಇಲ್ಲೇ, ನಮ್ಮ ಬೆಂಗಳೂರಲ್ಲೇ ನಾನು ಹುಟ್ಟಿ ಬೆಳೆದಿರೋದು. ನಾನು ಓದಿರೋದು ಕನ್ನಡನೇ, ನಂದು ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜು. ನಾನು ಹುಟ್ಟಿ ಬೆಳೆದಿರೋದ್ರಿಂದ ನಾನು ನನ್ನ ಕನ್ನಡ ಇದು ಅಭಿಮಾನಿಗಳಿಗೆ ನಾನು ಸಮಯ ಕೇಳ್ತಾ ಇದ್ದೀನಿ. ಇನ್ಮುಂದೆ ಈ ಥರ ನಡೆಯಲ್ಲ. ನಾನು ಕನ್ನಡ ಸಾಂಗ್ ಹಾಕೇ ಹಾಕ್ತೀನಿ. ಅದಕ್ಕೆ ನಾನು ಬೇಕಾಗಿರೋ ಪ್ರೂಫು, ಅದೇ ಫುಟೇಜು ಏನಿರಲಿ, ಅದನ್ನು ಪ್ರೂಫು ಯಾವಾಗಲೂ ಇಟ್ಕೊಳ್ತೀನಿ ನಾನು. ಯಾವಾಗ ಮೀಡಿಯಾದವರು ಯಾರು ಬಂದು ಕೇಳಲಿ, ನಮ್ಮ ಸಾಹೇಬರು ಬಂದು ಕೇಳಲಿ, ನಾನು ಅದನ್ನು ಕೊಡ್ತೀನಿ ಅವ್ರಿಗೆ ದಿನ. ಅದು ನನ್ನ ಹೆಸರು ಡಾಮಿನಿಕ್ ಅಂತ. ಯಾವತ್ತು ಕೂಡ ಇಲ್ಲಿ ಬೇರೆ ಭಾಷೆಯ ಸಾಂಗ್ಗಳನ್ನ ಹಾಕ್ದೆ ಕನ್ನಡ ಯಾರು ಸಾಂಗ್ಗಳನ್ನ ಹಾಕ್ತೀವಿ. ಯಾವುದೇ ಯಾವುದೇ ಬೇರೆ ಸಾಂಗ್ಗಳನ್ನ ಹಾಕೋದಿಲ್ಲ. ಕನ್ನಡ ಚಲನಚಿತ್ರದ ಹಾಡುಗಳನ್ನ ಮಾತ್ರ, ಕನ್ನಡ ಚಲನಚಿತ್ರ ಹಾಡುಗಳನ್ನ ಮಾತ್ರ ಹಾಕ್ತೀವಿ. ಇವತ್ತು ಕನ್ನಡನ ಹಾಕಿರುವಂತ ತಪ್ಪಿಗೆ ಕನ್ನಡಿಗರಿಗೆ ಕ್ಷಮೆ ಯಾಚಿಸ್ತಾ ಇದ್ದೇವೆ. ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿ ನಡ್ಕೊಳ್ಳೋದಿಲ್ಲ. ಕನ್ನಡ ಪರ ಎಲ್ಲ ಸಂಘಟನೆಗಳಿಗೆ ಜಯಂತಿ.